ಕುಷ್ಟಗಿ ಪಟ್ಟಣ ಸೇರಿದಂತೆ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೆಕೆಆರ್ಡಿಬಿ ಯೋಜನೆ ಅಡಿ 8 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಶಾಸಕರಾದ ಅಮರೇಗೌಡ ಪಾಟೀಲ್ ಬಯಾಪುರ ಅವರು ಹೇಳಿದರು. ಕುಷ್ಟಗಿ ಪಟ್ಟಣದ 1ನೇ ವಾರ್ಡ್ನ ಲಿಯೋ ಕಾಲೋನಿ ಸೇರಿದಂತೆ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ 2020-21 ಸಾಲಿನ ಕೆಕೆಆರ್ಡಿಬಿ ಸಾಮಾನ್ಯ ಯೋಜನೆ ಅಡಿಯಲ್ಲಿ ಕೈಗೊಳ್ಳುವ ಸಿಸಿ ರಸ್ತೆ ಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಕಳೆದ ವರ್ಷ ಕೆಕೆಆರ್ಡಿಬಿ ಗ್ರಾಂಟ್ ಬಂದ ಹಿನ್ನೆಲೆ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಮಂಜೂರು ಮಾಡುವಂತೆ ಪ್ರಸ್ತಾವನೆ ಕಳಿಸಲಾಗಿತ್ತು. ಜನವರಿ ತಿಂಗಳಲ್ಲಿ ಇಲಾಖೆಯಿಂದ ಅಪ್ರೂವಲ್ ದೊರೆಯಿತು. ಕೊರೋನಾ ಸಂದರ್ಭದ ದಿನಗಳಾಗಿದ್ದರಿಂದ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳುವುದು ವಿಳಂಬವಾಯಿತು. ಹಾಗಾಗಿ ಈ ವರ್ಷ ಲೋಕೋಪಯೋಗಿ ಇಲಾಖೆಯಿಂದ ತಾಲೂಕಿನ ವಿವಿಧೆಡೆ ಕೆಲಸ ಆರಂಭಗೊಂಡಿವೆ ಎಂದು ಹೇಳಿದರು. ಕೆಕೆಆರ್ಡಿಬಿ ಮಂಜೂರಾದ 8 ಕೋಟಿ ರೂಪಾಯಿ ಅನುದಾನದಲ್ಲಿ ಕುಷ್ಟಗಿ ಪಟ್ಟಣಕ್ಕೆ 2 ಕೋಟಿ ರೂಪಾಯಿ ನೀಡಲಾಗಿದೆ. ಆ ಅನುದಾನದಲ್ಲಿ ವಿವಿಧ ವಾರ್ಡ್ಗಳಲ್ಲಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣ ಮಾಡಲು ಆಯಾ ವಾರ್ಡಿನ ಪುರಸಭೆ ಸದಸ್ಯರು ಗುರುತಿಸಿದ್ದಾರೆ. ಮತ್ತೆ ಕೊಟ್ಟಂತಹ 50 ಲಕ್ಷ ರೂಪಾಯಿ ಅನುದಾನದಲ್ಲಿ ಪುರಸಭೆ ಅಧ್ಯಕ್ಷರು ಮತ್ತು ಸದಸ್ಯರು ಅವಶ್ಯಕತೆ ಇರುವ ವಾರ್ಡ್ಗಳನ್ನು ಗುರುತಿಸಿ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಬಹುದಾಗಿದೆ ಎಂದರು. ಪ್ರಸಕ್ತ ವರ್ಷ 2 ಕೋಟಿ ರೂಪಾಯಿ ಪಟ್ಟಣಕ್ಕೆ ಮಂಜೂರು ಮಾಡುವಂತೆ ಅಧಿಕಾರಿಗಳೊಂದಿಗೆ ಮಾತನಾಡಲಾಗಿದೆ. ಪುರಸಭೆ ಅಧ್ಯಕ್ಷರು ಡ್ರೈನೇಜ್ ಕಾಮಗಾರಿ ಕೈಗೊಳ್ಳಲು ತಿಳಿಸಿರುತ್ತಾರೆ. ಉಳಿದ ಹಣದಲ್ಲಿ ಪುರಸಭೆ ಸದಸ್ಯರು ಯಾವ ವಾರ್ಡ್ಗಳಲ್ಲಿ ಕೆಲಸ ಆಗಿರುವುದಿಲ್ಲವೋ ಅಲ್ಲಿ ವಿನಿಯೋಗಿಸಿಕೊಳ್ಳಬೇಕು ಎಂದರು. ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಹಣ ಮಂಜೂರಾದರೆ ಪಟ್ಟಣದ ಅಭಿವೃದ್ಧಿಗೆ ಪುರಸಭೆ ಅಧ್ಯಕ್ಷ ಸದಸ್ಯರು ರೂಪುರೇಷೆ ಸಿದ್ಧಪಡಿಸಿಕೊಳ್ಳಲು ತಿಳಿಸಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮ ಇಟ್ಕೊಂಡಿರತಕ್ಕಂಥದ್ದು ಅದರಲ್ಲಿ 2 ಕೋಟಿ ಹಣವನ್ನು ವಾರ್ಡ್ ನಂಬರ್ 1, 2, 4, 5, 6, 7, 22, 13, 15 ಈ ರೀತಿ ವಾರ್ಡ್ಗಳಿಗೆ ಅವಶ್ಯಕತೆ ಇದ್ದಂತಲ್ಲೇ ಈಗಾಗಲೇ ನಾವು ಗುರುತಿಸಿದ್ದಾರೆ ನಮ್ಮ ಅಧ್ಯಕ್ಷರು ಆಯಾ ವಾರ್ಡಿನ ಸದಸ್ಯರು ಎಲ್ಲ ಸೇರಿ ಅವರು ಗುರುತಿಸಿದ್ರೆ ಅದು ನನ್ನ ಕ್ಷೇತ್ರ ಅಂತ ನಾನು ಯಾವುದನ್ನು ನೋಡೋಕೆ ಹೋಗಿಲ್ಲ ವೈಯಕ್ತಿಕವಾಗಿ. ಈಗ ಮತ್ತೆ 50 ಲಕ್ಷ ರೂಪಾಯಿ ಒಂದು ಕೊಟ್ಟಿದ್ದೇವೆ, ಹೌದಾ? ಆ 50 ಲಕ್ಷ ರೂಪಾಯಿ ಇದ್ದನು ನಮ್ಮ ಅಧ್ಯಕ್ಷರು ಮತ್ತು ಯಾರಾದರೂ ಎಲ್ಲ ಸದಸ್ಯರೇ ಯಾರಿಗೆ ವಾರ್ಡ್ನಲ್ಲಿ ಆಗಿಲ್ಲ ಅದನ್ನು ಗುರುತಿಸಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಇನ್ನುಳಿದ ಸದಸ್ಯರು ಎಲ್ಲರೂ ಸೇರಿ ಆ ಕೆಲಸ ಮಾಡ್ತಾರೆ. ಆಮೇಲೆ ಈ ವರ್ಷ ಮತ್ತೆ 2 ಕೋಟಿ ರೂಪಾಯಿಯನ್ನು ಈ ಒಂದು ಯಾರ್ಯಾರಿಗೆ ಮತ್ತೆ ಅವಶ್ಯಕತೆ ಇದೆ, ಈಗ ನಮ್ಮ ಅಧ್ಯಕ್ಷರು ಒಂದು ಡ್ರೇನ್ ಹೇಳಿದ್ದಾರೆ ಅದು ಭಾಳ ಅವಶ್ಯಕತೆ ಇರತಕ್ಕಂಥದ್ದು, ಅದನ್ನು ಕೂಡ ನಾನು ನಿನ್ನೆ ನಮ್ಮ ಅಧಿಕಾರಿಗಳನ್ನು ಒಂದು ಸಭೆ ಮಾಡಿ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಗಂಗಾಧರ್ ಕೆ ಹಿರಿಮಠ, ಪುರಸಭೆ ಸದಸ್ಯರಾದ ಗೀತಾ ಮಹೇಶ್ ಕೋಳೂರು, ವಸಂತ ಮೇಲ್ಮನಿ, ಮೈನುದ್ದೀನ್ ಮುಲ್ಲಾ, ಮಹಾಂತೇಶ್ ಕಲಬಾವಿ, ಪುರಸಭೆ ಮಾಜಿ ಸದಸ್ಯ ಮಹೇಶ್ ಕೋಳೂರು, ಪುರಸಭೆ ಮುಖ್ಯಾಧಿಕಾರಿ ಉಮೇಶ್ ಹಿರಿಮಠ, ಪಿಡಬ್ಲ್ಯೂಡಿ ಎಇಇ ಹಾಗೂ ಗುತ್ತಿಗೆದಾರರು ಸೇರಿದಂತೆ ಇನ್ನಿತರರು ಇದ್ದರು.